ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟಾನೆ. ಕೆಲವರಂತೂ ತಮ್ಮ ಮನೆಯ ಅಲಂಕಾರಕ್ಕಾಗಿ ದುಬಾರಿ ವಸ್ತುಗಳನ್ನ ಖರೀದಿಸಲು ಹಿಂದೆ ಮುಂದೆ ನೋಡಲ್ಲ. ಕಣ್ಣಿಗೆ ಅಂದವಾಗಿ ಕಂಡಿದ್ದೆಲ್ಲವನ್ನ ಖರೀದಿಸಿ ಮನೆಯಲ್ಲಿ ಜೋಡಿಸೇ ಬಿಡ್ತಾರೆ. ಆದ್ರೆ ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ಇಡುವುದರಿಂದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮನೆಯ ವಾಸ್ತು ಪ್ರಕಾರ ಇದು ದೋಷವನ್ನ ಉಂಟು ಮಾಡುತ್ತೆ. ಅನೇಕರು ಮನೆಯಲ್ಲಿ ಮಹಾಭಾರತ ಯುದ್ಧದ ಚಿತ್ರ, ವರ್ಣಚಿತ್ರಗಳನ್ನು ಮನೆಯ ಗೋಡೆಯ ಅಲಂಕಾರಕ್ಕಾಗಿ ಬಳಸುತ್ತಾರೆ. ಇದು ತಪ್ಪು. ಮಹಾಭಾರತವನ್ನು ಅಪಶ್ರುತಿ ಹಾಗೂ ಹಿಂಸೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಪೌರಾಣಿಕ ಯುದ್ಧದ ಚಿತ್ರವನ್ನು ಮನೆಯಲ್ಲಿಡುವುದು ವೈವಾಹಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಸಮಾಧಿ ಅಥವಾ ಗೋರಿಯ ಚಿತ್ರ ಅಥವಾ ವರ್ಣಚಿತ್ರವನ್ನು ಮನೆಯಲ್ಲಿ ಎಂದಿಗೂ ಇಡಬೇಡಿ. ಇದನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತೆ. ಇಂತಹ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹರಡುತ್ತವೆ. ಇಂತಹ ಚಿತ್ರಗಳನ್ನ ನೋಡುವುದರಿಂದಲೂ ಕೂಡ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಹಿಂಸಾಚಾರವನ್ನು ಪ್ರತಿಬಿಂಬಿಸುವ ಫೋಟೋಗಳನ್ನು ಮನೆಯ ಅಲಂಕಾರಕ್ಕಾಗಿ ಬಳಸಬೇಡಿ. ಈ ಚಿತ್ರಗಳನ್ನು ನೋಡುವುದರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗೂ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಕುಟುಂಬ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯ, ಜಗಳ ಉಂಟಾಗುವ ಸಾಧ್ಯತೆ ಹೆಚ್ಚು. ಹೆಚ್ಚಿನವರು ಮುಳುಗುವ ದೋಣಿಯ ಚಿತ್ರಗಳನ್ನು ಅಲಂಕಾರವಾಗಿ ಇಡುವುದನ್ನ ಕಾಣಬಹುದು. ಅನೇಕರು ಟೈಟಾನಿಕ್ ಹಡಗಿನ ಚಿತ್ರವನ್ನ ಬಳಸ್ತಾರೆ. ಆದ್ರೆ ಇಂತಹ ಋಣಾತ್ಮಕ ಸಂದೇಶವನ್ನ ನೀಡುವ ಚಿತ್ರವನ್ನ ಎಂದಿಗೂ ಮನೆಯಲ್ಲಿಡಬಾರದು. ಇದು ಕುಟುಂಬದ ಸದಸ್ಯರ ಪ್ರಗತಿಯನ್ನ ತಟಸ್ಥಗೊಳಿಸುತ್ತೆ. ಸೂರ್ಯಾಸ್ತದ ಫೋಟೋವನ್ನ ಮನೆಯಲ್ಲಿಡಬಾರದು. ಇಂತಹ ಫೋಟೋಗಳನ್ನ ಇಡೋದ್ರಿಂದ ವೃತ್ತಿ ಜೀವನಕ್ಕೆ ಅಡಚಣೆಯಾಗಬಹುದು. ಕೆಲವರು ತಮ್ಮ ಗುರಿಯಿಂದ ವಿಮುಖರಾಗ್ತಾರೆ. ಅದಾಗಿಯೂ ನೀವು ಸೂರ್ಯನ ಚಿತ್ರವನ್ನ ಮನೆಯಲ್ಲಿ ಇಡಬೇಕಂದ್ರೆ ಸೂರ್ಯೋದಯದ ಫೋಟೋ ಇರಿಸಿ, ಸೂರ್ಯಾಸ್ತದ ಚಿತ್ರವನ್ನ ಇರಿಸಬೇಡಿ. ದೇವರ ಫೋಟೋವನ್ನು ದೇವರ ಕೋಣೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳದಲ್ಲಿ ಇರಿಸಬೇಡಿ. ದೇವರ ಫೋಟೋಗಳಿಗೆ ಸಂಪೂರ್ಣ ಗೌರವ ನೀಡಬೇಕು ಹಾಗೂ ಶಾಸ್ತ್ರಬದ್ಧವಾಗಿ ಪೂಜಿಸಬೇಕು. ಇದು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ಮಾತ್ರ ಸಾಧ್ಯ. ಆದ್ದರಿಂದ ದೇವರ ಫೋಟೋವನ್ನ ಬೇರೆ ಯಾವುದೇ ಸ್ಥಳದಲ್ಲಿ ಇಡುವ ಬದಲು ಪೂಜಾ ಕೋಣೆಯಲ್ಲಿಯೇ ಇಟ್ಟರೆ ಉತ್ತಮ. ಯಾವ ವಸ್ತುಗಳು ಮನೆಯಲ್ಲಿದ್ದರೆ ಸೂಕ್ತ ಎಂಬುದರ ಕುರಿತು ಯೋಚಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸಿಕೊಳ್ಳಬಹುದು. ನಕಾರಾತ್ಮಕತೆಯನ್ನು ಬೀರುವ ಫೋಟೋಗಳನ್ನ ಮನೆಯಲ್ಲಿ ಇಡದಿರುವುದೇ ಸೂಕ್ತ. ಕೆಲವು ಎಚ್ಚರಿಕೆ ವಹಿಸುವುದರಿಂದ ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ.